ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಇಪ್ಪತ್ತೊಂಬತ್ತು ಲೇಖಕನು ಬರ್ಲಿನ್ನ ಜನರು ಯಾವ ಗಂಡಾಂತರ ಸ್ಥಿತಿಯಲ್ಲಿ ಜೀವಿಸುತ್ತಾರೆಂಬುದಕ್ಕೆ ಅವರ ಕಣ್ಣುಗಳನ್ನು ತೆರೆಯುವಂತೆ ದೀರ್ಘವಾಗಿ ಮುಂದುವರಿಯುತ್ತಾ ಆತ ಹೇಳುತ್ತಾನೆ ಬರ್ಲಿನ್ನರೇ ತಾವು ಕೆಲವು ಅರವತ್ತು ಸಾವಿರ ಮಂದಿ ಬಲಶಾಲಿಗಳ ರಕ್ಷಣೆಯಲ್ಲಿ ತಾವು ಸುರಕ್ಷಿತರಾಗಿದ್ದೀರೆಂದು ಊಹಿಸಿಕೊಳ್ಳಿ ವ್ಯರ್ಥವಾದ ಭರವಸೆ ಶರತ್ಕಾಲದಲ್ಲಿ ಅವರ ಕಾಲವು ಮುಗಿಯುವಾಗ ಆ ಜನರು ತಮ್ಮ ಕಾವಲು ದಂಡನ್ನೇ ಬಿಟ್ಟು ಹೋಗುತ್ತಾರೆ ನೂತನವಾಗಿ ನೇಮಕಗೊಂಡವರು ಬರುವ ಮೊದಲು ಕಾವಲು ದಂಡಿನಲ್ಲಿ ಕೇವಲ ಏಳು ಸಾವಿರ ಬಲಶಾಲಿಗಳು ಇರುತ್ತಾರೆ ಅತೃಪ್ತಿಗೊಂಡ ಹಿಂದಿನ ಅಧಿಕಾರಿಯೊಬ್ಬರು ಕೂಡಲೇ ಒಂದು ಲಕ್ಷ ಮತ್ತು ಒಂದು ಲಕ್ಷದ ಅರವತ್ತು ಸಾವಿರ ಕೆಲಸಗಾರರೊಡನೆ ಬಂಡಾಯವೆಬ್ಬಿಸುತ್ತಾನೆ ಅವರೆಲ್ಲರೂ ಸೈನ್ಯದಲ್ಲಿ ಸೇವೆ ಮಾಡಿದವರು ಮತ್ತು ಅವರ ವಿರೋಧಿಗಳಂತೆಯೇ ಉತ್ತಮ ತರಬೇತು ಪಡೆದವರು ಮತ್ತು ಶಿಸ್ತಿನ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡವರು ಟೆಲಿಗ್ರಾಫ್ ಮತ್ತು ಟೆಲಿಫೋನ್ ತಂತಿಗಳನ್ನು ತುಂಡು ಮಾಡಲಾಗುವುದು ಪುನಃ ಬಲವರ್ಧಕರು ಬಾರದಂತೆ ರೈಲು ರಸ್ತೆಗಳನ್ನು ಹಾನಿ ಮಾಡಲಾಗುವುದು ಅಧಿಕಾರಿಗಳು ತಮ್ಮ ಹುದ್ದೆಗೆ ಅವಸರವಾಗಿ ಹೋಗುವಾಗ ಅವರನ್ನು ತಡೆಗಟ್ಟಲಾಗುವುದು ಬಂಡಾಯಗಾರರು ಸೇನಾಪಾಳ್ಯಗಳನ್ನು ಸ್ಫೋಟಿಸುವರು ಮತ್ತು ಚಕ್ರವರ್ತಿ ಮಂತ್ರಿಗಳು ಸೇನಾಧಿಕಾರಿಗಳು ಇತರೆ ಅಧಿಕಾರಿಗಳನ್ನು ಸಮವಸ್ತ್ರ ಧರಿಸಿದ ಪ್ರತಿಯೊಬ್ಬರನ್ನು ಗುಂಡಿಕ್ಕುವರು ಅಶ್ವದಳದ ಏಕೈಕ ತಂಡವಾಗಲಿ ದಳದ ಒಂದು ಗುಂಪಾಗಲಿ ಅವರ ಸಹಾಯಕ್ಕೆ ಬರಲು ಸಾಧ್ಯವಾಗದು ಆದರೆ ಅಧಿಕಾರದಲ್ಲಿರುವ ಇವರು ಈ ಸಮಯದ ಎಚ್ಚರಿಕೆಗಳಿಗೆ ಮತ್ತು ಗಂಭೀರ ಪಾಠಗಳಿಗೆ ಲಕ್ಷ್ಯ ಹರಿಸುತ್ತಾರೆಯೋ ಇಲ್ಲ ಪ್ರವಾದಿಯು ಅವರಿಗೆ ಮುಂತಿಳಿಸಿದಂತೆ ಇವರು ಬುದ್ಧಿಹೀನರೂ ವಿವೇಕಶೂನ್ಯರೂ ಆಗಿ ಅಂಧಕಾರದ ಅಂಧಕಾರದಲ್ಲಿ ಅಲಿಯುತ್ತಾರೆ ಭೂಮಿಯ ಎಲ್ಲಾ ತತ್ವಗಳು ಸಮಾಜದ ಅಸ್ಥಿವಾರ ಇದುವರೆಗೆ ಸ್ಥಾಪಿತಗೊಂಡಿದ್ದ ಕಾನೂನು ಕ್ರಮಗಳು ಅಸ್ಥಿವಾರವೆಲ್ಲ ಕದಲುತ್ತವೆ ಕೀರ್ತನೆ ಎಂಬತ್ತೆರಡು ಆರು ಏಷಾಯ ಎರಡು ಹತ್ತೊಂಬತ್ತು ಇಬ್ರಿಯ ಹನ್ನೆರಡು ಏಳು ಇವುಗಳು ತೆಗೆಯಲ್ಪಡುವಂತೆ ಭೀಕರವಾಗಿ ಕಂಪಿಸುತ್ತವೆ ಜರ್ಮನಿಯ ಮಾಜಿ ಚಕ್ರವರ್ತಿಯು ಈಗ ತಾನೇ ಉಲ್ಲೇಖಿಸಿದಂತೆ ತನ್ನ ಅಜ್ಜನು ವ್ಯಕ್ತಪಡಿಸಿದ ಭಯಗಳಿಗೆ ಸ್ವಲ್ಪವೂ ಗಮನ ಕೊಡಲಿಲ್ಲ ಕೆಲವು ವರ್ಷಗಳ ಹಿಂದೆ ರಾಜಕುಮಾರನಿಗೆ ನೀಡಲಾದ ಬಂಗಾರದ ವರಸೆಯುಳ್ಳ ಕತ್ತಿಯೊಂದನ್ನು ಬಹುಮಾನವಾಗಿ ನೀಡಿದ ಸಂದರ್ಭದಲ್ಲಿ ಚಕ್ರವರ್ತಿಯು ಈ ರೀತಿಯಾಗಿ ಹೇಳಿದನು ಈ ಸೈನಿಕ ದಂಡಿನ ಮುಂದೆ ನಾನು ಪ್ರಶಾಂತ ಉಚ್ಚತೆಯುಳ್ಳಾತನಾದ ನಿನಗೆ ಬಹುಮಾನವೊಂದನ್ನು ನೀಡಲು ಬಂದಿದ್ದೇನೆ ಈ ಕತ್ತಿಗಿಂತ ಮಿಗಿಲಾದ ಯಾವ ಬಹುಮಾನವೂ ನನಗೆ ಕಂಡುಬರುತ್ತಿಲ್ಲ ಇದು ಜರ್ಮನಿಯರ ಅತ್ಯಂತ ಶ್ರೇಷ್ಠವಾದ ಆಯುಧವಾಗಿದೆ ಆ ಆಯುಧದ ಸಂಕೇತವು ಕೃತಿಮ ರಚನೆಯಲ್ಲಿ ಹರಿತಗೊಳಿಸುವಲ್ಲಿ ಮತ್ತು ಚಲಾಯಿಸುವಲ್ಲಿ ನನ್ನ ಅಜ್ಜನ ಸೇವೆಯಲ್ಲಿ ಸಹಾಯ ಮಾಡಿದೆ ಆ ಮಹಾಕಟ್ಟೋಣದ ಈ ಸಂಕೇತದ ಸಮಯದಲ್ಲಿ ಗಾರೆಯು ಕಬ್ಬಿಣ ರಕ್ತ ಮಿಶ್ರಿತವಾಗಿತ್ತು ಈ ಪರಿವಾರವು ಎಂದೂ ಸೋಲುವುದಿಲ್ಲ ಇದು ಅರಸರು ಅರಸು ಕುಮಾರರುಗಳ ಕೈಯಲ್ಲಿ ಇರುವುದಾಗಿದ್ದು ಅಗತ್ಯ ಬಿದ್ದಲ್ಲಿ ಪಿತೃ ದೇಶದ ಒಳಭಾಗದಲ್ಲಿ ಐಕ್ಯತೆಯನ್ನು ಕಾಪಾಡಿದೆ ಅದರಂತೆ ದೇಶದ ಹೊರಗೆ ಅನ್ವಯಿಸುವಾಗ ಅದು ಆಂತರಿಕ ಅನ್ಯೂನ್ಯತೆಗೆ ನಡೆಸಿದೆ ಲಂಡನ್ನಿನ ಲಂಡನ್ನಿನ ಸ್ಪೆಕ್ಟೇಟರ್ ಪತ್ರಿಕೆಯು ಇದರ ಬಗ್ಗೆ ಬರೆದ ವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದೆ ಅದು ನಿಜವಾಗಿಯೂ ಬಹಳವಾಗಿ ಎಚ್ಚರಿಸುವುದಾಗಿದೆ ಅದೇ ಸಮಯದಲ್ಲಿ ದಿಗ್ಭ್ರಮೆಗೊಳಿಸುವ ಹೇಳಿಕೆಯಾಗಿದೆ ಜರ್ಮನಿಯಲ್ಲಿ ಈಗ ಇದರ ಬಗ್ಗೆ ಎರಡು ವಿವರಣೆಗಳಿವೆ ಮೊದಲನೆಯದಾಗಿ ಅದು ಯಾವುದೇ ಜರ್ಮನ್ ರಾಜ್ಯವು ಚಕ್ರಾಧಿಪತ್ಯದಿಂದ ಪ್ರತ್ಯೇಕಗೊಳ್ಳುವ ಹಕ್ಕು ಹೇಳಿಕೆಗೆ ವಿರುದ್ಧವಾಗಿ ನಿರ್ದೇಶಿಸಲ್ಪಟ್ಟಿದೆ ಮತ್ತೊಂದೆಂದರೆ ಅದು ಚಕ್ರವರ್ತಿಯ ನಿರ್ಣಯವನ್ನು ಮತ್ತು ಆತನ ಸಮಾಜವಾದಿಗಳ ಮತ್ತು ಅರಾಜಕತ್ವವುಳ್ಳವರ ವಿಷಯದಲ್ಲಿ ಆತನ ಮೈತ್ರಿಯ ಅಗತ್ಯ ಬಿದ್ದಲ್ಲಿ ಸೈನಿಕ ಬಲದಿಂದ ವ್ಯವಹರಿಸುವುದನ್ನು ಪ್ರಕಟಿಸುವುದಾಗಿದೆ ಎರಡೂ ಪ್ರಕರಣಗಳಲ್ಲಿಯೂ ಪ್ರಕಟಣೆಯು ಅನವಶ್ಯಕ ಮತ್ತು ತಿಳಿಗೇಡಿತನದ್ದಾಗಿದೆ ನಿಜವಾಗಿಯೂ ಲ್ಯಾಂಜೆನ್ಸೆಲಾಜಲ್ಲಿ ಮತ್ತು ಫ್ರಾನ್ಸಿನೊಡನೆ ನಡೆದ ಯುದ್ಧದಲ್ಲಿ ಕತ್ತಿಯಿಂದ ಕಟ್ಟಲ್ಪಟ್ಟ ಜರ್ಮನಿ ಚಕ್ರಾಧಿಪತ್ಯವು ಪ್ರತ್ಯೇಕತೆ ಬಯಸುವುದು ಯಾವುದೇ ರಾಜ್ಯವನ್ನು ಸೈನಿಕರು ಸ್ವಾಧೀನಪಡಿಸಿಕೊಳ್ಳುವಂತೆ ಆಜ್ಞೆ ಮಾಡುತ್ತದೆಂಬುದನ್ನು ಯಾರೂ ಸಂಶಯ ಪಡುವುದಿಲ್ಲ